ಗುಡ್ ಮಾರ್ನಿಂಗ್ ಲೇಜಿ ಸಂಡೇ. ಈಗ 8:30 ಆಯಿತು. ಓಕೆ, ನಾನಿನ್ನು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ನಂತರ ಟೀ ಎಲ್ಲ ಆಗಿ ನಾನು ಫ್ರೆಶ್ ಅಪ್ ಆಗಿ ನಂತರ ಸಿಗ್ತೇನೆ. ಓಕೆ, ಬ್ರೇಕ್ಫಾಸ್ಟ್ ನೋಡಿ ಇವತ್ತು ಎಂತ ಮಾಡ್ತಿದ್ದೇನೆ ಅಂತ. ತುಪ್ಪದೋಸೆ ಮಾಡಲಿಕ್ಕೆ ನಿನ್ನೆ ರಾತ್ರಿ ರೆಡಿ ಮಾಡಿಟ್ಟಿದ್ದೇನೆ. ಈಗ ತುಪ್ಪದೋಸೆ ಮಾಡ್ತಿದ್ದೇನೆ. ಹೋಟ್ಲ ರುಚಿಯಲ್ಲೇ ತುಪ್ಪದೋಸೆ ಹೇಗೆ ಮಾಡೋದು ಅಂತ ನೀವು ಒಮ್ಮೆ ನೋಡಿ. ಆನಂತರ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಸೇಮ್ ಹೋಟೆಲ್ ರುಚಿಯಲ್ಲೇ ತುಪ್ಪದೋಸೆ. ಓಕೆ, ನಾನು ಈ ದೋಸೆ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿದ್ದೇನೆ ಅಂತ ಹೇಳ್ತಿದ್ದೇನೆ. ನಿನ್ನೆ ರಾತ್ರಿ ಸಾರಿ ರಾತ್ರಿ ಅಲ್ಲ ಸಾಯಂಕಾಲ ಇಲ್ಲಿ ಏನೇನೆಲ್ಲ ಇಟ್ಟಿದ್ದೇನೆ ಅಂತ ನೋಡುವ. 2 ಲೋಟದಷ್ಟು ಅಕ್ಕಿ ಇಟ್ಟಿದ್ದೇನೆ, ಅಂದರೆ ದೋಸೆ ಅಕ್ಕಿ ದೋಸೆ ರೈಸ್ ಬೆಳ್ತಿಗೆ. ಅದಕ್ಕೆ 1/2 ಕಪ್ಪಷ್ಟು ಕಡಲೆಬೇಳೆ, ಹಾಗೇ 1-2 ಸ್ಪೂನಷ್ಟು ಮೆಂತ್ಯ, ಹಾಗೇ 1/2 ಕಪ್ಪಷ್ಟು ಉದ್ದಿನಬೇಳೆ. ಇದೆಲ್ಲವನ್ನು ಚೆನ್ನಾಗಿ ವಾಶ್ ಮಾಡಬೇಕು 2-3 ಬಾರಿ. ಅವಲಕ್ಕಿಯನ್ನು ಆ್ಯಡ್ ಮಾಡಲಿಕ್ಕೆ ಈಗಲೇ ಅಲ್ಲ, ಅವಲಕ್ಕಿಯನ್ನು ಒಮ್ಮೆ ವಾಶ್ ಮಾಡಿದ ನಂತರ ಅದಕ್ಕೆ ಅಕ್ಕಿಗೇ ಆ್ಯಡ್ ಮಾಡಿ ಇಡಬೇಕು. ಅವಲಕ್ಕಿ ಹಾಕಿದ ಮೇಲೆ ಪುನಃ ಅಕ್ಕಿ ತೊಳಿಲಿಕ್ಕೆ ಇಲ್ಲ, ಅಕ್ಕಿಯನ್ನು 2-3 ಬಾರಿ ತೊಳೆದು ಅವಲಕ್ಕಿಯನ್ನು 1 ಬಾರಿ ತೊಳೆದು ನಂತರ ಮಿಕ್ಸ್ ಮಾಡಿ ಒಟ್ಟಿಗೆ ನೆನೆಲಿಕ್ಕೆ ಬಿಡುವುದು. ನೆಕ್ಸ್ಟ್ ಇದನ್ನು ನೈಟ್ ರುಬ್ಬಲಿಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಗ್ರೈಂಡರಿಗೆ ಹಾಕಿದೆ 8:30 ಹೊತ್ತಿಗೆ. ನಂತರ ಇದು ಗ್ರೈಂಡ್ ಆದಮೇಲೆ ಹಾಗೇ ಹೇಗೆ ಗ್ರೈಂಡರಿಂದ ತೆಗೆದೆ ಹಾಗೇ ಇಟ್ಟಿದ್ದೇನೆ. ನೀರು ಗ್ರೈಂಡರ್ ತೊಳೆದ ನೀರನ್ನು ಮಿಕ್ಸ್ ಮಾಡಲಿಲ್ಲ, ಉಪ್ಪು ಸಕ್ಕರೆ ಏನೂ ಹಾಕಲಿಲ್ಲ. ಈಗ ನೋಡಿ ಅದು ಕಲಸದಿದ್ದರೂ ಹೇಗೆ ಉಬ್ಬಿದೆ ಅಂತ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇ 1 ಸ್ಪೂನಷ್ಟು ಸಕ್ಕರೆ, ಹಾಗೇ 1 ಕಪ್ಪಷ್ಟು ಮೈದಾ ಕೂಡ ಆ್ಯಡ್ ಮಾಡಿ ಒಳ್ಳೆ ರೀತಿ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಬೇಕು. ಹಿಟ್ಟು ಒಳ್ಳೆ ಉಬ್ಬಿರೋದ್ರಿಂದ ಇದಕ್ಕೆ ಅಡುಗೆ ಸೋಡಾ ಪೌಡ್ರ್ ಏನು ಅವಶ್ಯಕತೆ ಇಲ್ಲ. ನೋಡಿದ್ದೀರಲ್ಲ ದೋಸೆ ಹಿಟ್ಟು ಹೇಗೆ ಉಬ್ಬಿದೆ ಅಂತ. ಈಗ ಕಾದ ಕಾವಲಿಗೆ ದೋಸೆ ಹಾಕಿದರೆ ಆಯಿತು. ನಾನು ಇಲ್ಲಿ ತೆಳುವಾಗಿ ದೋಸೆ ಹಾಕ್ತಿದ್ದೇನೆ. ಈಗ ನಾವು ಮಾಡ್ತಿರೋದು ತುಪ್ಪ ದೋಸೆ, ಆದ್ದರಿಂದ ಇದಕ್ಕೆ ಮೇಲಿಂದ ತುಪ್ಪ ಸುರಿಬೇಕು. ಇನ್ನು ತುಪ್ಪ ಎಲ್ಲ ಸ್ಪ್ರೆಡ್ ಮಾಡಿ ಆದಮೇಲೆ ಇದನ್ನು ತಿರುಗಿಸಿ ಹಾಕಿದರೆ ಆಯಿತು. ಹೇಗೆ ಬಂದಿದೆ ದೋಸೆ ಅಂತ ನೀವೇ ನೋಡ್ತಿದ್ದೀರಿ. ಎಷ್ಟು ಸಾಫ್ಟ್ ಆಗಿದೆ ಅಂತ ಕಾಣ್ತಿರ್ಬೋದು ನಿಮಗೆ. ಹೇಗೆ ದೋಸೆ ಸೋಡಾ ಪೌಡ್ರ್ ಎಲ್ಲ ಹಾಕದೆ ಹೇಗೆ ಬಂದಿದೆ ಅಂತ ನೋಡಿ. ಹೀಗೇ ನಾನು ಎಲ್ಲ ದೋಸೆ ಈಗ ಮಾಡ್ತಿದ್ದೇನೆ. ಉಪ್ಪು ಸಕ್ಕರೆ ರಾತ್ರಿನೇ ಹಾಕಿ ಕಲಸಿಟ್ಟರೆ ದೋಸೆ ಹುಳಿ ಬರ್ತದೆ. ನೋಡಿ ದೋಸೆ ಹೇಗೆ ಬಂದಿದೆ ಅಂತ, ಎಷ್ಟೊಂದು ಸಾಫ್ಟ್ ಆಗಿದೆ, ಎಷ್ಟೊಂದು ಡಾಟ್ಸ್ ಉಂಟು ಸೋಡಾ ಪೌಡ್ರ್ ಹಾಕದೆ. ಇದಕ್ಕೆ ಚಟ್ನಿ ಕೂಡ ಮಾಡಿದ್ದೇನೆ ಕಾಂಬಿನೇಷನ್. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಆಯಿತು. ಇನ್ನು ನಾವು ಸ್ವಲ್ಪ ತಿರುಗಾಡೋದು ಜಾಸ್ತಿ, ಸೊ ದಿನಕ್ಕೆ 3-3 ಸೆಟ್ ಡ್ರೆಸ್ ಒಗಿಲಿಕ್ಕಿರ್ತದೆ ವಾಶ್ ಮಾಡಲಿಕ್ಕೆ. ಹಾಗೆ 2 ದಿನದ್ದು ವಾಶ್ ಮಾಡಲಿಕ್ಕೆ ಉಂಟು. ಅದನ್ನೆಲ್ಲ ವಾಶ್ ಮಾಡಿ ತುಂಬ ಬಿಸಿಲು ಬರುವ ಮೊದಲು ಟ್ಯಾರಸಿಗೆ ಹೋಗಿ ಹಾಕಿ ಬರ್ತೇನೆ. ನಂತರ
ಇವತ್ತು ಸ್ಪೆಷಲ್ ಏನಿಲ್ಲ, ಲಂಚ್ ನಾರ್ಮಲ್. ನನಗೆ ಒಂದು ವಾರಕ್ಕಾಗುವಷ್ಟು ಉಂಟಲ್ಲ ನಿನ್ನೆದು. ಆನಂತರ ಅವರು ಓಕೆ ಕಂಟಿನ್ಯೂ ಮಾಡ್ತಾ ಕೆಲಸ ಮಾಡ್ತಾ ತುಪ್ಪ ದೋಸೆ ಹೊಟ್ಟೆ ತುಂಬಿದೆ ಅಪ್ಪನಿಗೆ ಮತ್ತು ಮಗನಿಗೆ. ಅಲ್ಲಲ್ಲಿ ಬಿದ್ದುಕೊಂಡಿದ್ದಾರೆ. ನನಗೆ ರಾಶಿ ಕೆಲಸ ಇವತ್ತು. ಬೇಗ ಬೇಗ ಮುಗಿಸಿದ್ರೆ ಸ್ವಲ್ಪ ಮಧ್ಯಾಹ್ನ ಮಲಗ್ಬೋದು. ತುಂಬ ಲೇಜಿ ಆಗಿದ್ದೇನೆ ಮಲಗಿ ಮಲಗಿ. ಲಂಚ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೇನೆ. ಸಿಂಪಲಾಗಿ ಒಂದು ಫಿಶ್ ಫ್ರೈ ಹಾಗೂ ದಾಲ್ ಮಾಡಿದ್ದೇನೆ ಅಷ್ಟೇ ಇವತ್ತು ಲಂಚಿಗೆ. ನಿನ್ನೆ ವಿಡಿಯೋ ಇನ್ನೂ ಕೂಡ ಎಡಿಟ್ ಆಗಲಿಲ್ಲ. ಇವತ್ತು ವಿಡಿಯೋ ನಿನ್ನೆ ಹಾಕುವಾಗ ತುಂಬಾ ಲೇಟ್ ಆಗ್ತದೆ. ತುಂಬ ಬಟ್ಟೆ ವಾಷಿಂಗ್ ಎಲ್ಲ ಇತ್ತು, ಮನೆ ಕ್ಲೀನಿಂಗ್ ಎಲ್ಲ. ಸಂಡೇ ಸ್ವಲ್ಪ ಇವತ್ತು ಜಾಸ್ತಿನೇ ಕೆಲಸ, ಹಾಗೆ ನಿನ್ನೆ ವಿಡಿಯೋ ಇನ್ನೂ ಅಪ್ಲೋಡ್ ಮಾಡಬೇಕು. ಈಗ ಲಂಚ್ ಎಲ್ಲ ಆಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಸ್ವಲ್ಪ ಮಲಗ್ತೇನೆ, ನಂತರ ಸಂಜೆ ಸಿಗ್ತೇನೆ. ಓಕೆ, ಕಾಯ್ತಾ ಇರಿ, ಬ್ಲಾಗ್ ಕಂಟಿನ್ಯೂ ಆಗ್ತದೆ. ಚಿನ್ನು ಟೈಮ್ ಎಷ್ಟಾಯ್ತು? 5:30. ಹಾ, 5:30. 5:30 ಆಯ್ತು. ನಾವು ಸಂಡೇ ಔಟಿಂಗ್ ಹೋಗ್ತಾ ಇದ್ದೇವೆ ಹೊರಗಡೆ, ಸ್ವಲ್ಪ ತಿರುಗಾಡಿಕೊಂಡು ಬರ್ತೇವೆ. ಎಲ್ಲಿಗೆ ಹೋಗ್ತೇವೆ ಅಂದರೆ ಗೊತ್ತಿಲ್ಲ, ಏನಾದರೂ ಸ್ವಲ್ಪ ಪಾರ್ಕ್ ಎಲ್ಲ ಸುತ್ತಾಡಿ ಸ್ನ್ಯಾಕ್ಸ್ ಏನಾದರೂ ತಿಂದು, ಅಂದರೆ ಪಾನಿಪುರಿ ಅಂದರೆ ನಮಗೆ ತುಂಬ ಇಷ್ಟ, ಸೊ ನೋಡಬೇಕು ಎಂತ ಆಗ್ತದೆ ಅಂತ. ಓಕೆ, ನಾವೀಗ ಹೋಗ್ತೇವೆ. ಟೂ ವೀಲರ್ ರೈಡು ಸೂಪರ್ ಅಲ್ವಾ? ನನಗಂತೂ ಟೂ ವೀಲರ್ ರೈಡ್ ತುಂಬ ಇಷ್ಟ. ಅದು ಲಾಂಗ್ ಡ್ರೈವ್, ಇನ್ನು ನೈಟ್ ಲಾಂಗ್ ಡ್ರೈವ್ ಆಗಬೇಕು, ಸೂಪರ್ ಆಗಿರ್ತದೆ. ಏನು ವಿಶೇಷ ಅಂತ ಗೊತ್ತಿಲ್ಲ, ಪಟಾಕಿ ಎಲ್ಲ ಸಿಡಿಸ್ತಿದ್ದಾರೆ, ಏನು ಅಂತ ನನಗೂ ಇನ್ನೂ ಗೊತ್ತಾಗಬೇಕು. ನಾನು ನೋಡ್ತಾ ಇದ್ದೇನೆ, ನೀವು ನೋಡುವ ಹಾಗೆ ಅಷ್ಟೇ. ನೋಡುವ, ಬನ್ನಿ ಏನಂತ. ರಸ್ತೆ ಬದಿ ಫುಲ್ ಲೈಟಿಂಗ್ಸ್ ಕೂಡ ಉಂಟು. ಬರ್ತಾ ನಿಯರ್ಲಿ ಬರುವಾಗ ಪಟಾಕಿ ಜಾಸ್ತಿ ಆಗ್ತಾ ಉಂಟು. ನಮಗೆ ರಸ್ತೆ ಆ ಸೈಡ್ ಹೋಗಬೇಕು ಮಿಡ್ಲ್ ಕ್ರಾಸ್ ಮಾಡಿ, ಆದ್ದರಿಂದ ಹೋಗಲಿಕ್ಕೆ ಪಾಸಿಬಲ್ ಇಲ್ಲ ಅಂತ ನನಗೆ ಅನ್ನಿಸ್ತಾ ಉಂಟು. ಅದಕ್ಕೋಸ್ಕರ ಗಾಡಿ ಸೈಡಿಗೆ ಹಾಕಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡುವ ಅಂತ ಹೇಳಿದೆ. ಹಾಗೆ ಸೈಡ್ ನಿಂತಿದ್ದೇವೆ. ಇದು ನೋಡಲಿಕ್ಕೆ ಸಿಗೋದು ಕೂಡ ಅಪರೂಪ ಅಲ್ವಾ? ನೋಡಲಿಕ್ಕೆ ತುಂಬಾ ಖುಷಿ ಕೂಡ ಆಗ್ತದೆ. ನಾನು ಇದನ್ನು ನೋಡ್ತಾ ತುಂಬ ಎಂಜಾಯ್ ಮಾಡ್ತೇನೆ, ನಿಮಗೂ ಎಂಜಾಯ್ ಖುಷಿ ಆಗ್ತಿರ್ಬೋದು. ಮಿನಿಮಮ್ 30 ಮಿನಿಟ್ಸ್ ಹೀಗೇ ಪಟಾಕಿ ಸಿಡಿಸಿದ್ದಾರೆ. ಎಲ್ಲ ಕಡೆ ಕೆಂಡ ಹಾರ್ತಿತ್ತು. ನಾವೊಂದು ಶಾಪ್ ಹತ್ರ ಸೈಡಲ್ಲಿ ನಿಂತಿದ್ದೇವೆ. ಅಷ್ಟೇ ಹೊಗೆ, ಹೊಗೆಯಲ್ಲಿ ಆ ಸೈಡ್ ಗಾಡಿ ಕೂಡ ಕಾಣಿಸ್ತಾ ಇಲ್ಲ.
ನನ್ನ ಕಿವಿ ಆಲ್ಮೋಸ್ಟ್ ಡವರ್ ಆಗ್ತಾ ಬಂದಿದೆ. ಇನ್ನು ಈ ಸೌಂಡ್ಗೆ ನಿಮಗೂ ಕರ್ಕಶ ಫೀಲ್ ಆಗೋದು ಬೇಡ, ಮ್ಯೂಟ್ ಮಾಡ್ತಾ ಇದ್ದೇನೆ. ವಿಶೇಷ ಏನು ಗೊತ್ತಾ, ಇಲ್ಲಿ ಯಕ್ಷಗಾನ ಬಯಲಾಟ ಉಂಟು ಯಾವುದೋ ಟೀಮಿನಿಂದ. ಹಾಗೆ ಅದರದು ಎಂತ ಹೇಳ್ತಾರೆ ಅದಕ್ಕೆ, ಯಕ್ಷಗಾನದ ಮೊದಲೊಂದು ಚೌಕಿ ಪೂಜೆ ಅಂತ ರಿಚುವಲ್ಸ್ ಎಲ್ಲ ಉಂಟು. ಅದು ದೇವರ ಎಲ್ಲ ಐಟಮ್ಸ್ ಮೆರವಣಿಗೆಯಲ್ಲಿ ಬರ್ತಾ ಉಂಟು. ಅದಕ್ಕೋಸ್ಕರ ಒಂದು ಅರ್ಧ ಗಂಟೆಗಿಂತ ಮುಂಚೆ ಈ ರೀತಿ ಪಟಾಕಿ ಸಿಡಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಅದು ಬಂದಿದೆ, ಹಾಗೆ ಪಟಾಕಿ ಎಲ್ಲ ಸ್ಟಾಪ್ ಆಯಿತು. ಯಕ್ಷಗಾನ ಇದೊಂದು ತುಳುನಾಡಿನ ವಿಶೇಷ ಕಲೆ ಅಂತಲೂ ಹೇಳ್ಬೋದು. ಎಲ್ಲ ಇತಿಹಾಸ ಚರಿತ್ರೆಗಳನ್ನು ಆಡಿ ಕುಣಿದು ತೋರಿಸುವ ಒಂದು ವಿಶೇಷ ಕಲೆ. ತುಳುನಾಡಿನಲ್ಲಿ ಇದನ್ನು ತುಂಬಾ ಎಂಜಾಯ್ ಮಾಡ್ತಾರೆ. ಎಂಜಾಯ್ ಅಂತ ಏನಂತ ಹೇಳೋದು, ತುಂಬಾ ಖುಷಿ ಯಕ್ಷಗಾನ ಅಂದರೆ ತುಳುನಾಡಲ್ಲಿ. ನೋಡಿ, ಇದೇ ಯಕ್ಷಗಾನದ ವೇದಿಕೆ, ಸೈಡಲ್ಲಿರುವುದು ದೇವಿಯ ತೊಟ್ಟಿಲು. ನಾವೀಗ ಚಾಟ್ಸ್ ತಿನ್ನಲಿಕ್ಕೆ ಬಂದೇವೆ. ಇದು ನಮ್ಮ ಫೇವ್ರೇಟ್ ರೆಸ್ಟೋರೆಂಟ್, ಹಾಗೂ ಇಲ್ಲಿ ನಮಗೆ ಫೇವ್ರೇಟ್ ಚಾಟ್ ಸಿಗ್ತದೆ. ಆಯುಷ್ ಯಾವಾಗಲೂ ಏನಾದರೂ ಮಸಾಲ ಪುರಿ, ಏನಾದರೂ ಸೇವು ಪುರಿ ತಿಂತಾನೆ. ನಾನು ಪಾನಿಪುರಿ. ಹಾಗೆ ಈಗ 7 ದಾಟಿದೆ, ನೋಡುವಾಗಲ್ಲಿ ಯಾರೂ ಇಲ್ಲ ಚಾಟ್ಸ್. ಓ ಸ್ಯಾಡ್, ಚಾಟ್ಸ್ ಇವಾಗಲೇ ಕ್ಲೋಸ್ ಆಗಿದೆ, ಚಾಟ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಬಂದು ವಾಪಸ್ ಹೋಗೋದು ಬೇಡ ಅಂತ ಬನಾನಾ ಪೋಡಿ ಆರ್ಡರ್ ಮಾಡಿದ್ದೇವೆ, ನಮ್ಮದು ಫೇವ್ರೆಟ್ ಕೂಡ ಅದು. ಗಂಟೆ 9:30 ಹೋಗಿ ಬಂದು ಊಟ ಎಲ್ಲ ಆಗಿ ಕೆಲಸ ಎಲ್ಲ ಮುಗಿಯಿತು, ಇನ್ನು ಮಲಗುದು. ಗುಡ್ ನೈಟ್ ಎಲ್ರಿಗೂ. ಹಾಗೇನೆ ಇವತ್ತಿನ ಫುಲ್ ಸಂಡೇ ನೋಡಿದ್ದೀರಿ, ಹೇಗಾಯ್ತು, ಖುಷಿ ಆಯ್ತಾ ಇವತ್ತಿನ ವ್ಲಾಗ್? ಖುಷಿ ಆದ್ರೆ ಒಂದು ಲೈಕ್ ಕೊಟ್ಟು ಬಿಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಕೆಲವರಿಗೆ ಹಾಯ್ ಹೇಳಲಿಕ್ಕುಂಟು, ಅದನ್ನು ಹೇಳಿ ಮುಗಿಸ್ತೇನೆ. ಸ್ವಾತಿ ಹೇಳಿದ್ದಾರೆ ಅಕ್ಕ ನನಗೆ ಹಾಯ್ ಹೇಳಲಿಲ್ಲ ಅಂತ. ಸೊ ಸ್ವಾತಿ ಅವರೇ ಸಾರಿ. ಹಾಯ್ ಸ್ವಾತಿ, ಹೇಗಿದ್ದೀರಾ? ಇನ್ನು ಹಾಯ್ ಮುನ್ನ ಅವರೇ, ಹೇಗಿದ್ದೀರಾ? ಇನ್ನು ಏನಂದ್ರೆ ನಾನು ಹಾಯ್ ಹೇಳಿದವರಿಗೆ ಮಾತ್ರ ಹಾಯ್ ಹೇಳ್ತಾ ಇದ್ದೇನೆ. ನಾರ್ಮಲ್ ಕಮೆಂಟ್ಸ್ ಹಾಕುವವರಿಗೆ ನಾನು ಹಾಯ್ ಹೇಳಲಿಲ್ಲ. ಅಂದರೆ ಕೆಲವರು ಹಾಯ್ ಹೇಳಿ ಅಕ್ಕ ಅಂತ ಹೇಳ್ತಾರೆ, ಇನ್ನು ಕೆಲವರು ಹಾಯ್ ಅಂತ ಹೇಳ್ತಾರೆ. ಹಾಗಾಗಿ ನಾನು ಹಾಯ್ ಮತ್ತು ಹಾಯ್ ಹೇಳಿ ಅಂತ ಹೇಳಿದವರಿಗೆ ಹಾಯ್ ಹೇಳ್ತಾ ಇದ್ದೇನೆ. ಹಾಗಾಗಿ ಬೇರೆ ಕಮೆಂಟ್ಸ್ ಹಾಕುವವರು ದಯವಿಟ್ಟು ಬೇಸರ ಮಾಡಬೇಡಿ. ಇನ್ನೊಂದೇನಂದರೆ ಇಲ್ಲಿ ನೋಡಿ ಕಮೆಂಟ್ಸ್, ಒಬ್ಬರು ಶರ್ಮಿಳಾ ಅನ್ನೋರು, ಥ್ಯಾಂಕ್ ಯು ಹಾಯ್ ಡಿಯರ್, ನನಗೆ ಪಪ್ಸ್ ಕರಿ ತಿಂದೇ ಗೊತ್ತಿರಲಿಲ್ಲ, ಅದು ಒಳ್ಳೇದಾಗ್ತದ ಇಲ್ವಾ ಅಂತ ಕೂಡ ಗೊತ್ತಿಲ್ಲ. ನಾನು ನಿಮ್ಮ ಒಂದು ರೆಸಿಪಿ ಇವತ್ತು ಮಾಡಿದ್ದೇನೆ, ಚಿಕನ್ ಸುಕ್ಕ. ನನ್ನ ಹಸ್ಬೆಂಡ್ ಹೇಳಿದ್ದಾರೆ, ಅಂದರೆ ಅವರು ತುಳುವಲ್ಲಿ ಹಾಕಿದ್ದಾರೆ, ನನ್ನ ಹಸ್ಬೆಂಡ್ ಹೇಳಿದರು ಒಳ್ಳೇದಾಗಿದೆ ಅಂತ. ಲಾಸ್ಟ್ ಟೈಮ್ ಚಿಕನ್ ಕರಿ ಕೂಡ ಮಾಡಿದ್ದೆ, ಅದು ಕೂಡ ಒಳ್ಳೇದಾಗಿತ್ತು. ಸತ್ಯ ಹೇಳಬೇಕಂದ್ರೆ ನನಗೆ ಚಿಕನ್ ಕರಿ ಮಾಡಲಿಕ್ಕೇ ಗೊತ್ತಿರಲಿಲ್ಲ, ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು, ಥ್ಯಾಂಕ್ ಯು ಡಿಯರ್, ಲವ್ ಯು ಅಂತ ಹಾಕಿದ್ದಾರೆ. ಲವ್ ಯು ಟು ಶರ್ಮಿಳಾ ಅವರೇ, ಹಾಗೂ ಹಾಯ್ ಹೇಳಿ ಅಂತ ಹೇಳಿದ್ದೀರಿ. ಹಾಯ್ ಶರ್ಮಿಳಾ ಅವರೇ, ಹೇಗಿದ್ದೀರಾ? ಹಾಗೆ ಸುಪ್ರಿಯ ಅವರು, ಅವರ ರಿಕ್ವೆಸ್ಟೆಡ್ ಕರಿ ನಾನು ಮಾಡಿದ್ದೆ ನಿನ್ನೆ ವಿಡಿಯೋದಲ್ಲಿ. ಸೊ ಅವರು ಹೇಳಿದ್ದಾರೆ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ವ್ಲಾಗ್ ಸ್ಟಾರ್ಟ್ ಆಗುವಾಗಲೇ ನಾನು ಗೆಸ್ ಮಾಡಿದೆ ಪಪ್ಸ್ ಕರಿಯೇ ಮಾಡಿರಬೇಕು ಅಂತ. ಕೇಳಿ 1 ಕೂಡ ಆಗಲಿಲ್ಲ, ಅಷ್ಟು ಬೇಗ ಹಾಕಿದ್ದೀರಿ, ತುಂಬ ಖುಷಿಯಾಯಿತು. ಹಾಗೆಯೇ ವಾಟ್ಸಪ್ ಗ್ರೂಪ್
ಕ್ರಿಯೇಟ್ ಮಾಡಿ ಅಕ್ಕ, ಜಾಯಿನ್ ಆಗ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸುಪ್ರಿಯ ಅವರೇ, ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ತುಂಬ ಥ್ಯಾಂಕ್ ಯು. ಖುಷಿ ಕೂಡ ಆಗ್ತದೆ, ಹಾಗೂ ನೀವು ಅಕ್ಕ ಅಕ್ಕ ಅಂತ ಹೇಳುವಾಗ ಅದು ಫೀಲ್ ನನಗೆ ಕಾಂಟ್ ಎಕ್ಸ್ಪ್ಲೇನ್, ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಖುಷಿ ಆಗ್ತದೆ. ಸಿಬ್ಲಿಂಗ್ಸ್ ಕೂಡ ಇಷ್ಟು ಸಪೋರ್ಟ್ ಮಾಡ್ತಾರೆ ಇಲ್ವಾ ಗೊತ್ತಿಲ್ಲ, ಅದಕ್ಕಿಂತ ಜಾಸ್ತಿ ನೀವು ನನ್ನ ಬಂಧುಗಳು ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೇನೆ ತುಂಬ ಇದ್ದಾರೆ ಬ್ರದರ್ಸ್ ಸಿಸ್ಟರ್ಸ್, ಎಲ್ಲರ ಹೆಸರು ಇಲ್ಲಿ ಕೆಲವರು ಕಮೆಂಟ್ ಹಾಕಿದ್ದಾರೆ, ಅಂದರೆ ಹಾಯ್ ಹೇಳಿ ಅಂತ ಆಗಲಿಲ್ಲ. ಹಾಗೆ ನನಗೆ ಸಪೋರ್ಟ್ ಮಾಡುತ್ತಿರುವ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸಿಗೆ ಹಾಗೂ ನನ್ನ ವೀವರ್ಸಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೇ ಸಂಧ್ಯಾ ಅವರು ಹಾಯ್ 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 ಹೇಳಿದ್ದಾರೆ. ಹಾಯ್ ಸಂಧ್ಯಾ, ಓಕೆ, ಹಾಯ್ ಹೇಳಿದವರಿಗೆಲ್ಲ ಹಾಯ್ ಹೇಳಿ ಆಯಿತು ನಾನು ಆಲ್ಮೋಸ್ಟು. ಇನ್ನು ಹಾಯ್ ಹೇಳಿದವರಿಗೆ ನಾನು ಕಮೆಂಟಲ್ಲಿ ರಿಪ್ಲೈ ಕೊಡಲಿಕ್ಕೆ ಹೋಗುವುದಿಲ್ಲ, ಹೀಗೇನೆ ಹೇಳ್ತೀನಿ, ಯಾಕೆಂದರೆ ಕೆಲವೊಮ್ಮೆ ನನಗೆ ನೆಟ್ವರ್ಕ್ ಪ್ರಾಬ್ಲಮ್ ಇರ್ತದೆ. ಇನ್ನು ಕೆಲವು ಏನಂದರೆ ನೋಟಿಫಿಕೇಷನಲ್ಲಿ ನನಗೆ ನಿಮ್ಮ ಕಮೆಂಟ್ಸ್ ಕಾಣ್ತದೆ, ಓಪನ್ ಆಗುವಾಗ ಸಿಗುವುದಿಲ್ಲ, ಓಪನ್ ಮಾಡುವಾಗ ಅದು ಎಂತ ಅಂತ ನನಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ನಾನು ನೋಟಿಫಿಕೇಷನಲ್ಲಿ ಇದ್ದದನ್ನೆಲ್ಲ ನೋಟ್ ಮಾಡಿ ಹೀಗೆ ನೋಡಿ ಹೇಳ್ತಾ ಇದ್ದೇನೆ, ಓಕೆ. ದಯವಿಟ್ಟು ಯಾರೂ ಬೇಜಾರು ಮಾಡಬೇಡಿ, ಓಕೆ. ಸಮಯ ಈಗ ಹತ್ತಾಗ್ತಾ ಬಂತು, ಇವತ್ತಿನ ಫುಲ್ ವ್ಲಾಗ್ ನಿಮ್ಮೆದುರು ಉಂಟು. ನೋಡಿ ಖುಷಿಯಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇನ್ನು ನಾನು ಮಲಗ್ತೇನೆ, ಸಿಗುವ ನಾಳೆಯ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.